ನಮಸ್ಕಾರ ವೀಕ್ಷಕರೇ. ಸೊ ಕೆಲವು ಮುಖ್ಯವಾಗಿರುವಂಥ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದೀನಿ, ಸ್ಪೆಷಲಿ ನೀಟ್ ವಿದ್ಯಾರ್ಥಿಗಳಿಗಾಗಿ. ಸೊ ಅದಕ್ಕಿಂತ ಮುಂಚೆ ಏನು ಮಾಹಿತಿಯಪ್ಪ ಅಂದರೆ, February 10 ನಿಮಗೆ ಸಮಯಾವಕಾಶ ಇದೆ. ಕಾಸ್ಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಅಥವಾ 370 ಜೀವನ ಆಗಿರ್ಬೋದು, ಕನ್ನಡ ಮೀಡಿಯಮ್ ರೂರಲ್, ನಿಮಗೆ ಆ ಒಂದು ಸಂಬಂಧಪಟ್ಟ ಯಾವೊಂದು ಎಲಿಜಿಬಲ್ ಆಗ್ತಿರೋ ಅದಕ್ಕೆ ಡಾಕ್ಯುಮೆಂಟ್ಸ್ ಇದ್ದಿಲ್ಲಾಂದ್ರೆ ರೆಡಿ ಮಾಡಿಕೊಂಡು ನಂತರ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕು. ಓಕೆ. ಸೊ ವೇಟ್ ಮಾಡಿ ಅಂದರೆ ಡಾಕ್ಯುಮೆಂಟ್ಸ್ ಇದ್ದಿಲ್ಲ ಅಂದರೆ ತರಾತುರಿನಲ್ಲಿ ಅಪ್ಲೋಡ್ ಮಾಡೋದು ಬೇಡ. ಒಂದು ವೇಳೆ ಏನಾದರೂ ಮಿಸ್ಟೇಕ್ ಆಗಿದ್ರೂ ಸಹ ಭಯಪಡೋ ಅವಶ್ಯಕತೆ ಇಲ್ಲ. ಕಾಮನ್ಲಿ ಇವನ್ ನಾವು ಸೆಂಟ್ರಲ್ ಕೌನ್ಸಿಲಿಂಗ್ ನೋಡಿದಾಗೂ ಸಹ ಕಾಮನ್ಲಿ ಏನಪ್ಪ ಅಂದರೆ ಏಟಿಂಗ್ ಆಪ್ಷನ್ ಬಿಡ್ತಾರೆ, ಇವರು ಬಿಡಲೇಬೇಕಾಗುತ್ತೆ, ಬಿಟ್ಟೇ ಬಿಡ್ತಾರೆ, ವೇಟ್ ಮಾಡಿರಿ, ಭಯಪಡೋ ಅವಶ್ಯಕತೆ ಇಲ್ಲ. ಸ್ಪೆಷಲಿ ನೀಟ್ ವಿದ್ಯಾರ್ಥಿಗಳಿಗೆ ವಿಡಿಯೋ ಇದೆ. ನೀಟ್ ವಿದ್ಯಾರ್ಥಿಗಳು ಏನಪ್ಪ ಅಂದರೆ, ವಿದ್ ಇನ್ ಅ ವೀಕ್ ಆಲ್ಮೋಸ್ಟ್ ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಅಪ್ಲಿಕೇಶನ್ ಬಿಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಅದು ಪರೀಕ್ಷೆಗೋಸ್ಕರ. ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಲೇಬೇಕು. ಯಾರಿಗೆ ನೀಟ್ ಇಂಟ್ರೆಸ್ಟ್ ಇದೆಯೋ ಅಪ್ಲೈ ಮಾಡಿ, ಅಲ್ಲಿ ನೀವು ಪರೀಕ್ಷೆ ಬರೆದು ಎಲಿಜಿಬಲ್ ಆಗಬೇಕು. ನಂತರ ಈ ಕೆಯಿಂಗ್ನಲ್ಲಿ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಸೊ ಭಾಳ ಬೇಗನೆ ಬಿಡುತ್ತೆ. ಬಿಟ್ಟಾಗ ನೋಟಿಫಿಕೇಶನ್ನ ಬಂದಾಗ ನಾನು ನಿಮಗೆ ಹೇಳಿರ್ತೇನೆ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಮತ್ತು ಕಸ್ಟಮೈಸ್ಡ್ ಸರ್ವಿಸ್ಗಾಗಿ ನಾನು ತೋರಿಸಿರೋ ನಂಬರಿಗೆ ವಾಟ್ಸಪ್ ಮಾಡ್ಬೋದು. ನೀವು ಇದು ಏನು ಕೆಯಿಗೆ ಹಾಕಿದ್ರಲ್ಲ, ಇದು ಕೇವಲ ಕೌನ್ಸಿಲಿಂಗ್ಗೋಸ್ಕರ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುವಂಥ ಪರೀಕ್ಷೆ ಕಂಪಲ್ಸರಿ ನೀವು ಪರೀಕ್ಷೆ ಬರೀಲೇಬೇಕು. ಓಕೆ. ಅದಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಆ ಒಂದು ಪರೀಕ್ಷೆಗೆ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ. ಬಂದಾಗ ನಾನು ನಿಮಗೆ ಹೇಳಿರ್ತೇನೆ. ಓಕೆ. ಯಾವಾಗ ರಿಸಲ್ಟ್ ಬರುತ್ತೆ, ಯಾವಾಗ ನೀವು ಎಲಿಜಿಬಲ್ ಆಗ್ತೀರಾ, ನಂತರ ಮತ್ತೆ ಕೆಇ ಒಂದು ಪೋರ್ಟಲ್ ಓಪನ್ ಮಾಡಿ, ಯಾರೋ ನೀಟ್ ಪರೀಕ್ಷೆಯಲ್ಲಿ ಬರೆದು ಎಲಿಜಿಬಲ್ ಆಗಿರ್ತಿರೋ ನಿಮ್ಮ ರೋಲ್ ನಂಬರ್ನ ಹಾಕಬೇಕಲ್ಲಿ, ಆಮೇಲೆ ನಿಮ್ಮ ಮಾರ್ಕ್ಸ್ ಸ್ಕೋರ್ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಆ ಒಂದು ಸಿಸ್ಟಮ್ ಯೂಸಲಲ್ಲಿ ಏರ್ಪಡಿಸಿರ್ತಾರೆ. ಅಂದರೆ ಒಟ್ಟಾಗಿ ಅಪ್ಲಿಕೇಶನ್ ಪರೀಕ್ಷೆಗೋಸ್ಕರ ಸಪ್ರೇಟ್ ಹಾಕಲೇಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಅವಕಾಶ ಕೊಡ್ತಾರೆ, ಪೋರ್ಟಲ್ ಓಪನ್ ಆಗುತ್ತೆ, ಕ್ಲಿಕ್ ಮಾಡಿ ರೋಲ್ ನಂಬರ್ ಆಗಿ ಸಬ್ಮಿಟ್ ಮಾಡಿದಾಗ ಆಟೋಮೆಟಿಕ್ಲಿ ನಿಮ್ಮ ರ್ಯಾಂಕಿಂಗ್ ಮತ್ತು ಆಮೇಲೆ ಮಾರ್ಕ್ಸ್ ಫೆಚ್ ಆಗುತ್ತೆ. ಕನ್ಫ್ಯೂಸ್ ಆಗಬೇಡಿ, ಇದೇ ಕೆಇನಲ್ಲಿ ಇದೇ ಫೈನಲ್ ಅಂತಲ್ಲ, ಪರೀಕ್ಷೆ ಸಪ್ರೇಟ್ ಆಗಿ ಅಪ್ಲಿಕೇಶನ್ ಬಿಡ್ತಾರೆ, ಅಲ್ಲಿ ಬರೀಬೇಕು. ಓಕೆ. ಚಾನಲಿಗೆ ಫಾಲೋ ಮಾಡಿ, ಮ್ಯಾಕ್ಸಿಮಮ್ ಆಗಿ ನಾನು ನಿಮ್ಮ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇನೆ. ಕರ್ನಾಟಕ PUC ಆನ್ಲೈನ್ ಚಾನಲಿಗೆ ಫಾಲೋ ಮಾಡಿ, ಅಲ್ಲಿ ನಿಮಗೆ ಸ್ಟಡಿ ಡೀಟೇಲ್ಸ್ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ. ಮತ್ತು ಇನ್ನೊಂದು ಮಾಹಿತಿ, ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ಲಿಂಕ್ ಇದೆ. ಸೊ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಪ್ಲೇಸ್ಟೋರ್ನಲ್ಲಿ ಇಲ್ಲ, ಕೆಲವು ಕಾರಣಾಂತರಗಳಿಂದ ಅಲ್ಲಿ ರಿಮೂವ್ ಮಾಡಲಾಗಿದೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಅಂದರೆ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಯಾವುದಾದ್ರೂ ತೊಂದರೆ ಆಗೋದಿಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಸ್ಟಡಿ ಮಟೀರಿಯಲ್ಸಲ್ಲಿ ಈ ಕರ್ನಾಟಕದಲ್ಲಿ ಅಂದರೆ ಎಷ್ಟು ಜಿಲ್ಲೆಗಳಿವೆ, ಎಲ್ಲ ಜಿಲ್ಲೆಗಳಲ್ಲಿ ನಡೆದಿರುವಂತಹ ಪರೀಕ್ಷೆ ಅಂದರೆ ಪ್ರಿಪರೇಟರಿ ಬಯಾಲಜಿ ಪೇಪರ್ಸ್ ಇದೆ ಅಂದರೆ ಭಾಳಷ್ಟು ಸ್ಟಡಿ ಮಟೀರಿಯಲ್ಸ್ ಇನ್ನೂ ಅವೈಲೇಬಲ್ ಆಗುತ್ತೆ. ಟೋಟಲಿ ಫ್ರೀ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ಕೊಳ್ಳಿ. ಓಕೆ. ಸೊ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ, ಮ್ಯಾಕ್ಸಿಮಮ್ ಫ್ರೀ ಸಹ ಇರುತ್ತೆ. ಸೊ ವಿಡಿಯೋದಲ್ಲಿ ಇಷ್ಟೇ, ಮತ್ತೊಂದು ಸಿಂಗ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.